ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಸುಮಲತಾ ಅವರ ನಡುವಿನ ಮಾತಿನ ಸಮರಕ್ಕೆ ಈಗ ಚಲುವರಾಯ ಸ್ವಾಮಿ ಅವರು ತಿರುಗೇಟ್ ಕೊಟ್ಟಿದ್ದಾರೆ ಮಾಜಿ ಸಿಎಂ ಎಚ್ಡಿಕೆಗೆ ಕೇವಲ ಕುಮಾರಸ್ವಾಮಿ ಅವರ ಪರವಾಗಿ ಮಾತ್ರ ಅಲ್ಲ ಸುಮಲತಾ ಅಂಬರೀಷ್ ಅವರ ಪರವಾಗಿಯೂ ಕೂಡ ಕೆಲವರು ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಈಗ ಸರದಿ ಬಂದು ಮಾಜಿ ಸಚಿವ ಚಲುವರಾಯ ಸ್ವಾಮಿ ಅವರು ಕುಮಾರಸ್ವಾಮಿ ಲೋಕಲ್ ರಾಜಕೀಯ ಮಾಡ್ತಾ ಇದ್ದಾರೆ ಅವರ ಹತ್ರ ಸಿಡಿ ಕ್ಯಾಸೆಟ್ ಏನಿದೆಯೋ ಬಿಡುಗಡೆ ಮಾಡಲಿ ಬರೀ ಲೋಕಲ್ ರಾಜಕೀಯ ಮಾಡ್ಕೊಂಡು ಕೂತಿದ್ದಾರೆ ಕುಮಾರಸ್ವಾಮಿ ಅವರು ಆ ತರದ್ದು ಏನೂ ಇಲ್ಲ ಇದ್ರ ಬಿಡುಗಡೆ ಮಾಡಲಿ ಸುಮ್ಮನೆ ಯಾಕೆ ಹಿಟ್ ಅಂಡ್ ರನ್ ಯಾಕೆ ಮಾಡಬೇಕು ಅವರದೆಲ್ಲ ಬರೀ ಹಿಟ್ ಅಂಡ್ ರನ್ ಕೇಸ್ ಅಂತ ಚಲುವರಾಯ ಸ್ವಾಮಿ ಅವರ ಹೇಳಿಕೆ ಜಿಲ್ಲೆನಲ್ಲಿ ಇವರು ಜೆಡಿಎಸ್ ವರ್ಸಸ್ ಸುಮಲತಾ ಅವರು ಇದು ಸೂಕ್ತ ಅಲ್ಲ ಇದು ಇವರು ಜನರಿಗೆ ಇವರಿವರ ವೈಫಲ್ಯತೆ ಮುಚ್ಚಿಕೊಳ್ಳೋದಕ್ಕೋಸ್ಕರ ಈ ಥರ ಬೀದಿಲಿ ಜಗಳ ಆಡ್ತಕ್ಕಂಥದ್ದು ಗೌರವ ಅಲ್ಲ ಇದನ್ನು ನಿಲ್ಲಿಸ್ಬಿಟ್ಟು ಒಂದು ಶುಗರ್ ಫ್ಯಾಕ್ಟ್ರಿ ಇಶ್ಯೂ ಇದೆ ಒಂದು ಮನ್ಮೂಲ್ ಇಶ್ಯೂ ಇದೆ ಈ ಥರದನ್ನು ಕೈಗೆತ್ಕೊಂಡು ಸರ್ಕಾರದ ಹತ್ರ ಹೋಗಿ ಶುಗರ್ ಫ್ಯಾಕ್ಟ್ರಿನ ಪ್ರಾರಂಭ ಮಾಡಿಸ್ಬೇಕು ಮತ್ತು ಸರ್ಕಾರದಲ್ಲೇ ಅದನ್ನು ಉಳಿಸ್ಕೋಬೇಕು ಮನ್ಮೂಲ್ನಲ್ಲಿ ಸಾವಿರಾರು ಕೋಟಿ ಹಗರಣ ಆಗಿರ್ತಕ್ಕಂಥದ್ದನ್ನು ರೈತರ ಸಂಸ್ಥೆಯನ್ನು ಹಾಳಾಗಬಾರ್ದು ಇದನ್ನು ಕೆಲಸ ಮಾಡೋದು ಬಿಟ್ಬಿಟ್ಟು ಬೆಳಗ್ಗೆ ಎದ್ರೆ ಜಗಳ ಆಡ್ಕೊಂಡು ಟಿ ವಿ ಮುಂದೆ ಇವ್ರ ಪರ ಅವ್ರ ಪರ ಚರ್ಚೆ ಮಾಡ್ತಕ್ಕಂಥದ್ದು ಇದೇನು ಸರಿ ಅನ್ಸಲ್ಲಪ್ಪ ನೋಡ್ರಿ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇರೋದು ಸತ್ಯ ಅದರಲ್ಲೇನು ಇಲ್ಲ ಅಂತಿಲ್ಲ ಅದರಲ್ಲಿ ಯಾವುದು ಅಕ್ರಮ ಗಣಿಗಾರಿಕೆ ಯಾವುದು ಪರವಾನೆ ಕೊಟ್ಟಿದ್ದಾರೆ ಮತ್ತು ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಕೆ ಆರ್ ಎಸ್ ಡ್ಯಾಮ್ಗೆ ಯಾವುದರಿಂದ ಎಫೆಕ್ಟ್ ಆಗುತ್ತೆ ಅದು ಕಳೆದ ಮೂರ್ನಾಲ್ಕು ವರ್ಷದಿಂದ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಕೊನೆಯ ಅವಧಿನಲ್ಲಿ ಇದು ಹೊರಗಡೆ ಬತ್ತು ವಿಚಾರ ಆವಾಗ ಅವರು ತನಿಖೆಗೆ ಪ್ರಾರಂಭ ಮಾಡಿದರು ಅಷ್ಟೊತ್ತಿಗೆ ಬದಲಾವಣೆ ಆಯಿತು ನಂತರ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆದರು ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾರೆ ಇದು ಸರ್ಕಾರ ಈ ಥರ ಉದಾಸೀನ ಯಾವುದೇ ವಿಚಾರದಲ್ಲಿ ಮಾಡಿದಾಗ ಈ ಥರ ಕೆಸರು ಹೆಚ್ಚು ಅಂತ ಒಂದು ಕೆಲಸ ನಡೀತಾ ಇರ್ತದೆ ಸೊ ಒಂದು ಅಲ್ಲಿ ಮಾಡಬೇಕಾಗಿರೋದು ಕೆ ಆರ್ ಎಸ್ಗೆ ಏನು ಎಫೆಕ್ಟ್ ಆಗ್ತದೆ ಅದನ್ನು ಪರ್ಮನೆಂಟಾಗಿ ಕ್ರಷರ್ಗಳನ್ನ ನಿಲ್ಲಿಸ್ಬೇಕು ಅದು 20 ಕಿಲೋಮೀಟ್ರ್ ವ್ಯಾಪ್ತಿ ಬರುತ್ತಾ 10 ಕಿಲೋಮೀಟ್ರ್ ವ್ಯಾಪ್ತಿ ಬರುತ್ತಾ ಒಂದು ನೋಡ್ರಿ ಓಕೆ ಇದು ಚಲುವರಾಯ ಸ್ವಾಮಿ ಅವರ ಮಾತು ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಚಲುವರಾಯ ಸ್ವಾಮಿ ಅವರು ಮತ್ತು ಸುಮಲತಾ ವರ್ಸಸ್ ಜೆ ಡಿ ಎಸ್ ಅಂತಕ್ಕಂಥದ್ದು ಆಗಬಾರ್ದು ಮಂಡ್ಯ ಜನರಿಗೆ ಅದು ಅನ್ಯಾಯ ಮಾಡಿದ ಹಾಗೆ ಅಭಿವೃದ್ಧಿ ಪರ ಇವರೆಲ್ಲರೂ ಕೂಡ ಯೋಚನೆ ಮಾಡಬೇಕು ಅಂತಕ್ಕಂಥದ್ದು